please subscribe our channel, share video with your friends and please comment your opinion. ಅಧ್ಯಾಯ 13 ಎರಡನೇ ಮಹಾಯುದ್ಧ. ಒಂದನೇ ಮಹಾಯುದ್ಧದ ತರುವಾಯ ಯುರೋಪಿಯನ್ ದೇಶಗಳಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾದವು. ಹೊಸದಾಗಿ ಪ್ರಜಾಪ್ರಭುತ್ವ ಸ್ಥಾಪಿತ ದೇಶಗಳಾದ ಜರ್ಮನಿ, ಇಟಲಿ, ಸ್ಪೇನ್ಗಳು ಸಹ ಈ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಾಗಲಿಲ್ಲ. ಇದರ ಸದುಪಯೋಗ ಪಡೆದ ಸರ್ವಾಧಿಕಾರಿಗಳು ಮೂಡಿಬಂದು ಅವರು ರಾಷ್ಟ್ರದ ಪುನರ್ ನಿರ್ಮಾಣ ಭರವಸೆ ನೀಡಿ ರಾಜಕೀಯ ಅಧಿಕಾರ ಪಡೆದು ಕ್ರಮೇಣ ಯುರೋಪ್ನಲ್ಲಿ ಮತ್ತೆ ಅತ್ಯುಗ್ರ ರಾಷ್ಟ್ರೀಯವಾದ ಹುಟ್ಟುವಂತೆ ಮಾಡಿದರು. ಜರ್ಮನಿ ಒಂದನೇ ಮಹಾಯುದ್ಧದ ತರುವಾಯ ವರ್ಸೆಲ್ ಒಪ್ಪಂದದಂತೆ ಜರ್ಮನಿಗಾದ ಅಪಮಾನದ ಪ್ರತೀಕಾರ ಪಡೆಯುವುದಾಗಿ ಹಿಟ್ಲರ್ ನಾಜಿ ಎಂಬ ಪಕ್ಷ ಕಟ್ಟಿ ಸರ್ವಾಧಿಕಾರಿಯಾಗಿ ಬೆಳೆದ. ಸೇನಾ ಶಕ್ತಿ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಂಡ. ಮೈನ್ ಕ್ಯಾಂಪ್ ನನ್ನ ಹೋರಾಟ ಎಂಬ ಆತ್ಮಚರಿತ್ರೆ ಬರೆದು ತನ್ನ ಧ್ಯೇಯಗಳನ್ನು ಪ್ರಚಾರಪಡಿಸಿದ. ಹಿಟ್ಲರ್ ಕಂದು ಅಂಗಿ ದಳ ಬ್ರೌನ್ ಶರ್ಟ್ಸ್ ಎಂಬ ಖಾಸಗಿ ಸೇವೆ ಕಟ್ಟಿ ತನ್ನ ವಿರೋಧಿಗಳನ್ನು ಸೆದೆಬಡೆದ. 1929ರಲ್ಲಿ ವಿಶ್ವ ಆರ್ಥಿಕ ಹಿಂಜರಿತ ನಾಜಿ ಪಕ್ಷಕ್ಕೆ ವರದಾನವಾಗಿ ಸಾಬೀತಾಯಿತು. ಜರ್ಮನಿಯಲ್ಲಿ ಜರ್ಮನರು ಆರ್ಯ ಜನಾಂಗದವರು, ಅವರು ಮಾತ್ರ ಅಲ್ಲಿ ವಾಸಲಿಕ್ಕೆ ಅರ್ಹರು, ಅವರು ಶ್ರೇಷ್ಠರು ಮತ್ತು ಯಹೂದಿಗಳು ಅನಾರ್ಯರು ಮತ್ತು ಕನಿಷ್ಠರು, ಅವರಿಗೆ ಜೀವಿಸುವ ಯಾವುದೇ ಹಕ್ಕಿಲ್ಲ ಎಂದು ಪ್ರಚಾರಪಡಿಸಲಾಯಿತು. ಕಮ್ಯುನಿಸ್ಟರು, ಯಹೂದಿಗಳು ಮತ್ತು ವರ್ಸೆಲ್ಸ್ ಒಪ್ಪಂದ ಜರ್ಮನಿಯ ಸರ್ವನಾಶಕ್ಕೆ ಕಾರಣ ಎಂದು ಸಾರಿ ವಿಷಬೀಜವನ್ನು ಬಿತ್ತಲಾಯಿತು. ಜರ್ಮನಿ ಅಧ್ಯಕ್ಷ ಹಿಂಡೆನ್ಬರ್ಗ್ ಹಿಟ್ಲರ್ನನ್ನು ಚಾನ್ಸಲರ್ ಆಗಿ ನೇಮಿಸಿದಾಗ 1933ರಲ್ಲಿ ಹಿಟ್ಲರ್ ತಾನೇ ಸರ್ವಾಧಿಕಾರಿಯಾಗಿ ಪ್ಯೂರರ್ ಎಂಬ ಬಿರುದು ಧರಿಸಿದ. ಇಟಲಿ ಒಂದನೇ ಮಹಾಯುದ್ಧದ ತರುವಾಯ ಆರ್ಥಿಕ ಹಿಂಜರಿತದ ಲಾಭ ಪಡೆದ ಮುಸೊಲಿನಿ ನಿವೃತ್ತ ಸೈನಿಕರನ್ನು ಮತ್ತು ನಿರುದ್ಯೋಗಿ ಯುವಕರನ್ನು ಸಂಘಟಿಸಿ ಬ್ಲಾಕ್ ಶರ್ಟ್ಸ್ ಕಪ್ಪು ಅಂಗಿ ದಳ ಎಂಬ ಖಾಸಗಿ ಸೇನೆ ಕಟ್ಟಿದ. ಜನರು ಇವರಿಗೆ ಫ್ರಾಸಿಸ್ಟ್ ಎಂದು ಕರೆಯುತ್ತಿದ್ದರು. ಫ್ರಾಸಿಸ್ಟ್ ಎಂದರೆ ಮಾನವ ಮೌಲ್ಯ ಮತ್ತು ಸ್ವಾತಂತ್ರ್ಯಗಳಿಗೆ ಬೆಲೆ ಕೊಡದವರು ಎಂದರ್ಥ. ಮುಸೊಲಿನಿ ವಿರೋಧಿಸುವವರಿಗೆ ರಾಷ್ಟ್ರದ್ರೋಹಿಗಳೆಂಬ ಪಟ್ಟ ಕಟ್ಟಲಾಗುತ್ತಿತ್ತು. 1927ರಲ್ಲಿ ರಾಜ ಮೂರನೇ ವಿಕ್ಟರ್ ಎಮ್ಯಾನ್ಯುವೆಲ್ ಮುಸೊಲಿನಿಯನ್ನು ಪ್ರಧಾನಿಯಾಗಲು ಆಮಂತ್ರಿಸಿದ. ಆದರೆ ಮುಸೊಲಿನಿ ರಾಜಾಧಿಕಾರವನ್ನು ಬುಡಮೇಲು ಮಾಡಿ ಸರ್ವಾಧಿಕಾರ ಸರ್ಕಾರ ಸ್ಥಾಪಿಸಿದ. ಶಾಲಾ ಕಾಲೇಜುಗಳಲ್ಲಿ ಫ್ರಾಸಿಸ್ಟ್ ವಿಚಾರಧಾರೆಯನ್ನು ಬೋಧಿಸುವಂತೆ ಮಾಡಿದ. 1935ರಲ್ಲಿ ಭಾರೀ ಗಾತ್ರದ ಸೈನ್ಯವನ್ನು ತಯಾರಿಸಿದ. 1936ರಲ್ಲಿ ಅಲ್ಬೇನಿಯಾ, 1939ರಲ್ಲಿ ಅಬಿಸೀನಿಯಾಗಳನ್ನು ಗೆದ್ದು ಹಿಟ್ಲರ್ ಜೊತೆ ಒಪ್ಪಂದ ಮಾಡಿಕೊಂಡ. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು. ಒಂದು, ಜರ್ಮನಿ ಮತ್ತು ಇಟಲಿಗಳು ಸಾಮ್ರಾಜ್ಯವಾದ ಮತ್ತು ವಿಸ್ತರಣವಾದ ನೀತಿಯನ್ನು ಅನುಸರಿಸಿದ್ದು. ಎರಡು, ರಾಷ್ಟ್ರಸಂಘವು ವಿಸ್ತರಣವಾದವನ್ನು ತಡೆಯುವಲ್ಲಿ ವಿಫಲವಾಗಿತ್ತು. ಮೂರು, ಹಿಟ್ಲರ್ ಮತ್ತು ಮುಸೊಲಿನಿ ನಿಯಂತ್ರಿಸಲು ಯಾರೂ ಸಹ ಮುಂದಾಗದೇ ಇದ್ದದ್ದು. ನಾಲ್ಕು, ಜರ್ಮನಿ ಮತ್ತು ರಷ್ಯಾ ಒಪ್ಪಂದ ಮಾಡಿಕೊಂಡು ಪೋಲೆಂಡ್ ದೇಶವನ್ನು ಪರಸ್ಪರ ಹಂಚಿಕೊಂಡದ್ದು. ಆಗ ಮಾತ್ರ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜರ್ಮನಿಯ ಮೇಲೆ ಯುದ್ಧ ಸಾರಿದರು. ಚೀನಾ ಸೋಲಿಸಿ ಮಂಚೂರಿಯಾ ಗೆದ್ದಿದ್ದ ಜಪಾನ್, ಜರ್ಮನಿ ಮತ್ತು ಇಟಲಿಯೊಂದಿಗೆ 1938ರಲ್ಲಿ ಪರಸ್ಪರ ಯುದ್ಧ ಒಪ್ಪಂದವನ್ನು ಮಾಡಿಕೊಂಡದ್ದು. ಯುದ್ಧದ ಗತಿ. 1939ರ ಸೆಪ್ಟೆಂಬರ್ನಲ್ಲಿ ಜರ್ಮನಿ ಪೋಲೆಂಡ್ ಅನ್ನು ವಶಪಡಿಸಿಕೊಳ್ಳುವ ಮೂಲಕ ಎರಡನೇ ಮಹಾಯುದ್ಧ ಆರಂಭವಾಯಿತು. ಪ್ರತಿಯಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜರ್ಮನಿಯ ಮೇಲೆ ಯುದ್ಧ ಸಾರಿದವು. 1940ರಲ್ಲಿ ಜರ್ಮನ್ನರು ನಾರ್ವೆ ಮತ್ತು ಡೆನ್ಮಾರ್ಕ್ ಗೆದ್ದರು. ಆಗ ಇಟಲಿಯೂ ಸಹ ಜರ್ಮನಿಗೆ ಬೆಂಬಲ ಸೂಚಿಸಿತ್ತು. ಗ್ರೀಸ್ ಸಹ ಜರ್ಮನ್ ಪಕ್ಷ ಸೇರಿ ಉತ್ತರ ಆಫ್ರಿಕಾದ ಫ್ರಾನ್ಸ್ ಸಾಮ್ರಾಜ್ಯದ ಮೊರಕ್ಕೋ ಪ್ರದೇಶದ ಮೇಲೆ ದಾಳಿ ಮಾಡಿತು. 1941ರ ಜೂನ್ನಲ್ಲಿ ರಷ್ಯಾದ ಮೇಲೂ ದಾಳಿ ಮಾಡಿ ಕ್ರಮೇಣ ಅದರ ಲೆನಿನ್ಗಾರ್ಡ್ ಸೆಂಟ್ ಪೀಟರ್ಸ್ಬರ್ಗ್ ಪ್ರದೇಶದ ಕಡೆ ಜರ್ಮನ್ ಸೇನೆ ಸಾಗಿತು. ಆದರೆ ಅಲ್ಲಿನ ತೀವ್ರ ಚಳಿಯಿಂದಾಗಿ ಜರ್ಮನ್ ಸೇನೆ ಅಪಾರ ಸಾವು ನೋವು ಅನುಭವಿಸಿತು. ಮುಂದೆ ಫ್ರಾನ್ಸ್ ಜರ್ಮನಿಯ ಪರವಾಗಿ ಇಂಗ್ಲೆಂಡ್ನ ಮೇಲೆ ವಿಮಾನಗಳಿಂದ ಉಗ್ರ ಬಾಂಬ್ ದಾಳಿ ಮಾಡಲಾಯಿತು. ಉತ್ತರ ಆಫ್ರಿಕಾದಲ್ಲಿ ಇಂಗ್ಲೆಂಡ್ ಇಟಲಿ ವಿರುದ್ಧ ಹೋರಾಡಿ ಅನೇಕ ಪ್ರದೇಶಗಳಲ್ಲಿ ಜಯಗಳಿಸಿತು. ಜಪಾನ್, ಫಿಲಿಪೈನ್ಸ್ ವಲಯ, ಸಿಂಗಾಪುರ್,
ಇಂಡೋ ಚೀನಾ ಇಂಡೋನೇಷ್ಯಾ ಮತ್ತು ಬರ್ಮಾ ಪ್ರದೇಶಗಳನ್ನು ಗೆದ್ದಿತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಶಪಡಿಸಿಕೊಳ್ಳಲು ಜಪಾನ್ ಈಶಾನ್ಯ ಭಾರತದತ್ತ ಸಾಗಿತು 1941ರ ಡಿಸೆಂಬರ್ನಲ್ಲಿ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಬಾಂಬ್ ದಾಳಿ ಮಾಡಿ ಅಲ್ಲಿನ ನೌಕಾಸೇನೆಗೆ ಅಪಾರ ಹಾನಿ ಉಂಟು ಮಾಡಿತು ಇದರಿಂದ ಅಮೆರಿಕ ಇಂಗ್ಲೆಂಡ್ನ ಮಿತ್ರ ಪಕ್ಷಗಳ ಪರವಾಗಿ ಹೋರಾಟಕ್ಕೆ ಇಳಿತು 1944ರಲ್ಲಿ ಅಮೆರಿಕ ಸೇನಾನಿ ಐಸಾಕ್ ಹೋವರ್ ಫ್ರಾನ್ಸ್ಗೆ ಬಂದು ಇಂಗ್ಲೆಂಡ್ ಸೇನೆಗೆ ನೆರವಾದ ಮತ್ತು ಅಮೆರಿಕವು ಉತ್ತರ ಆಫ್ರಿಕಾದ ಅಲ್ಬೇನಿಯಾದಲ್ಲಿ ತನ್ನ ಸೈನ್ಯವನ್ನು ಇಳಿಸಿತು ಫಲವಾಗಿ ಸೆಪ್ಟೆಂಬರ್ 1943ರಲ್ಲಿ ಇಟಲಿಗೆ ಸೋಲಾಗಿ ಅದು ಶರಣಾಗಿತು 1944ರಲ್ಲಿ ಬೆಲ್ಜಿಯಂ ಮತ್ತು ಫ್ರಾನ್ಸ್ನಿಂದ ಜರ್ಮನ್ ಸೇನೆಯನ್ನು ಹೊರದಬ್ಬಲಾಯಿತು ರಷ್ಯಾ ಸೇನೆ ಜರ್ಮನಿಯ ಸೇನೆಯನ್ನು ಪೋಲ್ಯಾಂಡ್ನವರೆಗೆ ಅಟ್ಟಿಸಿಕೊಂಡು ಹೋಗಿ ಮುಂದೆ 1945ರ ಮೇನಲ್ಲಿ ಜರ್ಮನಿಯು ಶರಣಾಗಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡ 1945ರ ಆಗಸ್ಟ್ನಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಪ್ರದೇಶಗಳ ಮೇಲೆ ಅಣುಬಾಂಬ್ ದಾಳಿ ಮಾಡಿದಾಗ ಜಪಾನ್ ಶರಣಾಗಿ ಎರಡನೇ ಮಹಾಯುದ್ಧ ನಿಂತಿತು ಈ ವೇಳೆ ಇಂಗ್ಲೆಂಡ್ನ ಚರ್ಚಿಲ್ ರಷ್ಯಾದ ಸ್ಟಾಲಿನ್ ಫ್ರಾನ್ಸ್ನ ಡಿಗೆಲ್ ಅಮೆರಿಕ ಅಧ್ಯಕ್ಷ ಟ್ರೂಮನ್ ವಿಜಯದ ನಾಯಕರಾದರು ಎರಡನೇ ಮಹಾಯುದ್ಧದ ಪರಿಣಾಮಗಳು 1 5 ಕೋಟಿ ಜನತೆಯ ಸಾವು 2 ಸುಮಾರು 50 ಲಕ್ಷ ಮಂದಿಯನ್ನು ಹಿಟ್ಲರ್ ಗ್ಯಾಸ್ ಚೇಂಬರ್ಗಳಿಂದ ಕೊಲ್ಲಿಸಿದ ಯುರೋಪಿಯನ್ ದೇಶಗಳು ಧ್ವಂಸವಾಗಿ ಅಪಾರ ಆಸ್ತಿಪಾಸ್ತಿ ನಷ್ಟವಾಯಿತು ಅಮೆರಿಕದ ಅಧ್ಯಕ್ಷ ಯುದ್ಧದಿಂದ ಹಾನಿಗೊಂಡ ದೇಶಗಳ ಪುನರ್ ನಿರ್ಮಾಣಕ್ಕಾಗಿ ಮಾರ್ಷಲ್ ಯೋಜನೆಯನ್ನು ರೂಪಿಸಿದ ಜರ್ಮನಿಯನ್ನು ನಿಶಸ್ತ್ರೀಕರಣಕ್ಕೆ ಒಳಪಡಿಸಿ 4 ಭಾಗಗಳಾಗಿ ವಿಭಜಿಸಿ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಮತ್ತು ಅಮೆರಿಕ ಉಸ್ತುವಾರಿಯಲ್ಲಿ ಇಡಲಾಯಿತು ಜಪಾನ್ ಮೇಲೆ ನಿರ್ಬಂಧ ಹೇರಿ ಕಣ್ಗಾವಿನಲ್ಲಿ ಇರಿಸಲಾಗಿ ಅಮೆರಿಕದ ಸೇನೆ ಇಳಿಸಲಾಯಿತು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಿ ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳು ಸ್ವತಂತ್ರವಾದವು ರಾಷ್ಟ್ರಸಂಘ ಕೊನೆಯಾಗಿ ಶಾಂತಿ ಸ್ಥಾಪನೆಗಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು